ಒಂದು ಹೇಳಿಕೆ ನೋಡಿ, ಇಷ್ಟೊಂದು ದಿನ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕು, ನೀವು ಯಾವುದೇ ಕಾರಣಕ್ಕೂ ಸೋತರು ಗೆದ್ರು ನಮ್ಮ ಜೊತೇಲಿ ಇರಬೇಕು ಅನ್ನೋ ಅಂಥ ಒಂದು ಬೆಂಬಲಿಗರು ನನ್ನಲ್ಲಿ ತುಂಬ ಜನ ಈವರೆಗೂ ಬೇಜಾರಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ, ನಮ್ಮ ಉದ್ದೇಶ ಒಂದೇ, ಮೋದಿ ಅವ್ರನ್ನ ಅಲ್ಲಿ ನೋಡಬೇಕು ನಾವು ಮತ್ತೆ ಪ್ರಧಾನಿಯಾಗಿ ಅನ್ನೋ ಅಂಥ ಒಂದೇ ಒಂದು ವಿಷಯ ಹೇಳಿ, ನಮ್ಮಲ್ಲಿ ಏನೇ ಈ 5 ವರ್ಷಗಳು ಆಗಿದ್ರೂ ಅದನ್ನೆಲ್ಲ ಈಗ ಮರ್ತು ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋಂಥ ವಿಷಯವೇ ಹೇಳಿದ್ದೀನಿ. ಆದರೆ ಇಂಥ ಒಂದು ಹೇಳಿಕೆ ಬಂದಾಗ ಅವರಲ್ಲೂ ಗೊಂದಲ ಆಗುತ್ತೆ. ಅಂದರೆ ಸುಮಲತಾ ಅವರ ಒಂದು ಪ್ರಚಾರಕ್ಕೆ ಬರೆದಿದ್ದರೂ ನಮ್ಗೆ ಅಪಾಯ ಇಲ್ಲ ಅನ್ನೋವಂಥ ಹೇಳಿಕೆ ಅಷ್ಟು ವರಿಷ್ಠರು ಹೇಳಿದಾಗ ನಮ್ಮ ನಿನ್ನೆಯಿಂದ ನನಗೆ ಒಂದಷ್ಟು ಫೋನ್ಗಳು ಮತ್ತೆ ಶುರು ಆದವು. ಅಂದರೆ ನಮ್ಮ ವೋಟ್ ಬೇಡವಾ ಅವ್ರಿಗೆ, ನಾವೆಲ್ಲ ಲೆಕ್ಕಕ್ಕಿಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಆದರೂ ನಾನೇನಾದರೂ ವಿರೋಧದ ಹೇಳಿಕೆಯನ್ನು ನಾನು ಹೇಳಿದ್ನ ಇಷ್ಟು ದಿನಾನು ನನಗೆ ಗೊತ್ತಿಲ್ಲ. ಯಾರು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಯಾರು ಇಲ್ಲ ಇಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ಆ ರೀತಿ ಆರೋಪ ನಾನು ಅನಾವಶ್ಯಕವಾಗಿ ಯಾಕೆ ಮಾಡಲಿ? ಆದರೆ ನನ್ನನ್ನು ಕರೆದಿಲ್ಲ. ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ. ಯಾರೂ ನನ್ನ ಫೋನಲ್ಲೂ ಟಚ್ಚಲ್ಲೂ ಇಲ್ಲ. ಆವತ್ತು ಕುಮಾರಸ್ವಾಮಿ ಅವ್ರ ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದನು ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ನನ್ನ ಸುತ್ತಮುತ್ತ ಯಾರಿಗೂ, ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು, ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನೋಂಥದ್ದು. ಇನ್ಫ್ಯಾಕ್ಟ್ ಆವತ್ತು ಮೋದಿ ಅವರ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು, ನಾನು ಒಂದು ಡೇಟೆಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಕೇಳಿದ ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ ಅವತ್ತು ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಈಗ ಪಕ್ಷದಲ್ಲೂ ಇವರು ಅದನ್ನು ಕೇಳಲಿಲ್ಲ. ಒಂದಿನ ಎಲ್ಲರನ್ನು ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನು ಯಾರೂ ನನಗೆ ಹೇಳಲಿಲ್ಲ ಈವರೆಗೂ. ಅಂಥದ್ರಲ್ಲಿ ನಾನು ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಿಂದ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಹಾಗಾದರೆ ನಾನು ಮಾಡಿದ ತಪ್ಪ, ಇದಕ್ಕೇನಾದರೂ ನಾನು ರಿಯಾಕ್ಟ್ ಮಾಡಿದರೆ ಅದನ್ನು ಬೇರೆ ರೀತಿ ಸಂದೇಶ ಹೋಗಬಾರ್ದು ಅನ್ನೋವಂಥ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ ಇಷ್ಟು ದಿನ. ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ದರು. ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು. ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ. ಯಾರು ಮಾಡ್ತಾರೆ ಈ ಕೆಲಸ? ನಾನೇ ಹೇಳ್ತಾ ಇದ್ದೀನಲ್ಲ, ಸೋತ ಸೀಟನ್ನು ಪದೇ ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಅಂಥ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಗೆದ್ದ ಸೀಟನ್ನು ನಾನು ಮನಸ್ಫೂರ್ತಿಯಾಗಿ ಬಿಟ್ಕೊಟ್ಟಿದ್ದೀನಿ. ನಾನು ಇದಕ್ಕಿಂತ ನಿಮ್ಗೆ ಇನ್ನೇನು ಮಾಡಬೇಕು? ನಾನು